ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಭವಿಷ್ಯ ಹೇಗಿದೆ ಈ ವಾರ ಅಂತ ನೋಡೋಣ ಅದಕ್ಕಿಂತ ಮುದ್ಪೂರ್ವದಲ್ಲಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರ ಜೀವನವು ಸುಖವಾಗಿ ಸೌಖ್ಯವಾಗಿ ಸಂತೋಷವಾಗಿ ಲಾಭದಾಯಕವಾಗಿಯೋ ಯಾವುದೇ ಅನಿಷ್ಟ ದರಿದ್ರಗಳು ಬರದೆಯೋ ಸಂತೋಷವಾಗಿ ಇರಿ ಅಂತ ಹೇಳ್ತಾ ಈ ದೀಪಾವಳಿ ಹಬ್ಬನೇ ತಮಸ್ಸನ್ನು ಹೋಗಲಾಡಿಸುವಂಥದ್ದು ಕತ್ತಲೆಯನ್ನು ಕಳೆದು ನಿಮ್ಮ ಜೀವನದಲ್ಲಿ ಸೌಭಾಗ್ಯವನ್ನು ತರಲಿ ಶುಭಂ ಕರೋತಿ ಕಲ್ಯಾಣಮ ಆರೋಗ್ಯಂ ಧನ ಸಂಪದಾಂ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ ಅಂತ ಹೇಳ್ತೀವಿ ಶುಭಂ ಕರೋತಿ ಕಲ್ಯಾಣಾಂ ಆರೋಗ್ಯಂ ಧನ ಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ ನಮೋಸ್ತುತೆ ಎಷ್ಟು ಚೆನ್ನಾಗಿ ಶತ್ರುಗಳ ಬುದ್ಧಿಗಳು ನಾಶವಾಗಲಿ ಶುಭವಾಗಲಿ ಕಲ್ಯಾಣವಾಗಲಿ ಧನವು ನಮಗೆ ಬಂದು ಸೇರಲಿ ಅನ್ನುವಂತಹ ಈ ನಮ್ಮ ಪೂರ್ವಿಕರ ಆಶಯದಂತೆ ನಿಮ್ಮೆಲ್ಲರಿಗೂ ಸಹ ಇರುವಂತಹ ಶತ್ರುಗಳು ದೂರವಾಗಲಿ ಆರೋಗ್ಯವು ಪ್ರಾಪ್ತಿಯಾಗಲಿ ನಿಮ್ಮ ಜೀವನದಲ್ಲಿ ಕಲ್ಯಾಣವು ಆಗಲಿ ಕಲ್ಯಾಣ ಅಂತ ಹೇಳಿದ್ರೆ ಸರ್ವತೋಮುಖ ಅಭಿವೃದ್ಧಿ ಸರ್ವಾಂಗೀಣ ಅಭಿವೃದ್ಧಿ ಕಲ್ಯಾಣ ಅಂದರೆ ಎಷ್ಟು ಜನ ಮದುವೆ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ ಮದುವೆ ಮಾತ್ರವೇ ಕಲ್ಯಾಣವಲ್ಲ ಒಂದೇ ಪದ ಹಲವು ಅರ್ಥಗಳು ನಾನಾರ್ಥಗಳು ಸಮಯ ಸಂದರ್ಭಾನುಸಾರ ನಾವು ತಿಳ್ಕೊಳ್ಬೇಕಾಗತ್ತೆ ನಿಮ್ಮ ಜೀವನವು ಸುಖದಾಯಕವಾಗಿ ಇರಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಅಮ್ಮನವರಲ್ಲಿ ನಿಮ್ಮೆಲ್ಲರಿಗೂ ಸಹ ಆಶೀರ್ವಾದಗಳನ್ನು ತಿಳಿಸ್ತಾ ಈ ವಾರದ ವಾರ ಭವಿಷ್ಯ ಹೇಗಿದೆ ದೀಪಾವಳಿ ಭವಿಷ್ಯ ಯಾವ ರೀತಿಯಾಗಿದೆ ಅಂತ ನೋಡೋಣ ಈ ಒಂದು ಮೇಷರಾಶಿಯವರಿಗೆ ಈ ವಾರದಲ್ಲಿ ಸಕಲ ಸೌಭಾಗ್ಯ ಸೌಕರ್ಯಗಳು ಸಹ ಕೂಡು ಬರ್ತಕ್ಕಂಥದ್ದು ಕುಟುಂಬದಲ್ಲಿ ಒಳ್ಳೆ ರೀತಿಯ ವಾತಾವರಣ ಇರುವಂಥದ್ದು ವಿದೇಶ ಪ್ರವಾಸ ಯೋಗ ಉದ್ಯೋಗ ವ್ಯಾಪಾರದಲ್ಲಿ ಮಹತ್ತರವಾದ ಬದಲಾವಣೆಗಳು ಆಗತಕ್ಕಂತಹದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣತಕ್ಕಂತಹದ್ದು ಆಗುತ್ತೆ ಶುಭ ರೀತಿಯಾದಂತಹ ವಾತಾವರಣವು ಮೇಷ ರಾಶಿಯವರಿಗೆ ಇದೆ ಅದೇ ರೀತಿಯಾಗಿ ವೃಷಭ ರಾಶಿಯವರಿಗೆ ಎಷ್ಟೇ ಬೆಳಕು ಬಂದರೂ ಸಹ ಈ ವಾರದಲ್ಲಿ ಕತ್ತಲು ಮನಸ್ಸನ್ನು ಆವರಿಸುತ್ತೆ ಜಗತ್ತು ಬೆಳಕಿನಲ್ಲಿದ್ದರೂ ನಿಮ್ಮ ಮನಸ್ಸು ಮಾತ್ರ ಕತ್ತಲಲ್ಲಿರುತ್ತೆ ನಂಬಿದವರಿಂದ ನೀವು ದೂರಾಗ್ತಕ್ಕಂತಹದ್ದು ನಿಮ್ಮ ಪ್ರೀತಿಪಾತ್ರರಿಂದ ದೂರಾಗ್ತಕ್ಕಂತಹದ್ದು ಮನೆಯಲ್ಲಿ ಅಶಾಂತಿ ನೆಮ್ಮದಿ ಸಿಗದೇ ಇರತಕ್ಕಂಥದ್ದು ಅಲೆದಾಟಗಳು ದುಶ್ಚಟಗಳಿಗೆ ದಾಸರಾಗ್ತಕ್ಕಂಥದ್ದು ಇದೆಲ್ಲವೂ ಸಹ ಆಗುತ್ತೆ ಮನೆಯಲ್ಲಿ ಹಿರಿಯರ ಅನಾರೋಗ್ಯ ಇನ್ನಷ್ಟು ನಿಮ್ಮನ್ನು ಕುಗ್ಗಿಸ್ಬಿಡುತ್ತೆ ಧನದ ಅಭಾವವು ಉಂಟಾಗುತ್ತೆ ಧನನಷ್ಟ ಉಂಟಾಗ್ತಕ್ಕಂಥದ್ದು ಸಾಲಗಳಲ್ಲಿ ಸಿಲುಕಾಕ್ಕೊಳ್ತಕ್ಕಂಥದ್ದು ಸ್ವಲ್ಪ ಕೆಡುಕಿನ ವಾತಾವರಣವೇ ಇದೆ ಜಾಗ್ರತೆಯಾಗಿರುವಂಥದ್ದು ತುಂಬಾ ಒಳ್ಳೆಯದು ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಒಂದಷ್ಟು ಶುಭ ಫಲಗಳನ್ನು ಕಾಣಬಹುದು ಜೊತೆಗೆ ಜಾತಕದಲ್ಲಿ ಯಾವ ರೀತಿಯಾದ ಯೋಗ ಫಲಗಳಿದೆ ಅನ್ನೋದನ್ನು ಸಹ ನೀವು ತಿಳ್ಕೊಳ್ಬೇಕಾಗುತ್ತೆ ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಕೆಲಸಗಳೆಲ್ಲ ಸಂಪೂರ್ಣವಾಗತಕ್ಕಂಥದ್ದು ಬಟ್ಟೆ ವ್ಯಾಪಾರಸ್ಥರಿಗೆ ಜವಳಿ ವ್ಯಾಪಾರಸ್ಥರಿಗೆ ಅದೇ ರೀತಿಯಾಗಿ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಶಿಕ್ಷಕ ವೃತ್ತಿಯನ್ನು ಮಾಡುವಂಥವರಿಗೆ ಬೋಧಕರುಗಳಿಗೆ ತುಂಬಾ ಚೆನ್ನಾಗಿರ್ತಕ್ಕಂತಹ ವಾತಾವರಣವಿದೆ ಐ ಟಿ ಸೆಕ್ಟರ್ಗಳಲ್ಲಿ ಕೆಲಸವನ್ನು ಮಾಡುವಂಥವರಿಗೆ ತುಂಬ ಲಾಭಗಳಿದ್ದಾವೆ ಪ್ರಮೋಷನ್ ಇಂಕ್ರಿಮೆಂಟ್ಗಳೆಲ್ಲ ಸಿಗ್ತಕ್ಕಂತಹ ವಾರ ಅಂತಲೇ ಹೇಳಬಹುದು ದೀಪಾವಳಿ ನಿಮ್ಮ ಬದುಕಿನಲ್ಲಿ ಖಂಡಿತ ಒಂದು ಬೆಳಕನ್ನು ಹತ್ತಿಸೋದ್ರಲ್ಲಿ ಅನುಮಾನವೇ ಬೇಡ ಆದರೂ ಕೊನೆಯಲ್ಲಿ ಹೇಳೋ ಪರಿಹಾರ ಮಾಡ್ಕೊಳ್ಳಿ ಜೊತೆಗೆ ಜಾತಕ ಏನು ಹೇಳುತ್ತೆ ಅನ್ನೋದನ್ನು ತೋರಿಸ್ಕೊಳ್ಳಿ ಇನ್ನೊಂದಷ್ಟು ನಿಮಗೆ ಶುಭವಾಗ್ತದೆ ಮುಂದಿನ ರಾಶಿ ಕಟಕ ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಹೆಚ್ಚತಕ್ಕಂತಹದ್ದು ಲಾಭಗಳಾಗುವಂಥದ್ದು ಹಣಕಾಸಿನ ಅಭಿವೃದ್ಧಿಗಳು ಆಗುವಂಥದ್ದು ಜೀವನದಲ್ಲಿ ಏಳಿಗೆಗಳು ಬರ್ತಕ್ಕಂಥದ್ದು ಕಾರ್ಯ ಲಾಭಗಳಾಗ್ತಕ್ಕಂಥದ್ದು ಪ್ರಯಾಣದಿಂದ ಲಾಭಗಳು ಆಗುವಂಥದ್ದಾಗುತ್ತೆ ಸೊ ಉತ್ತಮವಾದಂತಹ ವಾರ ಆರ್ಥಿಕ ಒಂದು ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿ ಸಿಗ್ತಕ್ಕಂಥ ವಾರವಾಗಿರುತ್ತೆ ದೀಪಾವಳಿ ಹಬ್ಬ ದವಾರ ನಿಮಗೆ ಖಂಡಿತ ಶುಭೋದಯ ಭಾಗ್ಯೋದಯವಾಗ್ತದೆ ಕೊನೆಯಲ್ಲಿ ಹೇಳುವಂತಹ ಪರಿಹಾರ ಮಾಡಿಕೊಳ್ಳಿ ಇನ್ನೊಂದಷ್ಟು ಶುಭದ ಫಲಗಳು ನಿಮಗೆ ಉಂಟಾಗ್ತದೆ
ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಮಕ್ಕಳಿಂದ ಸ್ವಲ್ಪ ಮಟ್ಟಕ್ಕೆ ಜಾಗೃತೆಯಾಗಿರಿ. ಅವರು ನಿಮ್ಮನ್ನು ಒಂದು ಎಲ್ಲೋ ಒಂದು ಕಡೆ ಸಿಲುಕಿ ಹಾಕಿಸ್ಬಿಡ್ಬಹುದು ಅಥವಾ ಅವರಿಂದ ಎಲ್ಲೋ ಒಂದು ಕಡೆ ತೊಂದರೆ ತಾಪತ್ರಗಳು ನಿಮ್ಗೆ ಉಂಟಾಗಬಹುದು ಅನ್ನುವಂಥ ಸಣ್ಣ ವಿಚಾರ ಬಿಟ್ಟರೆ ಈ ವಾರದಲ್ಲಿ ಬಹಳ ಲಾಭಗಳಿದ್ದಾವೆ. ಕೆಲಸ ಕಾರ್ಯಗಳನ್ನು ಸಂಪೂರ್ಣ ಮಾಡ್ತೀರಿ. ಜಮೀನು ಸೈಟು ಈ ಥರ ಖರೀದಿ ಮಾಡಬೇಕಾದಾಗ ನಿಮಗೆ ಖರೀದಿ ಮಾಡೋದಕ್ಕೆ ಲಾಭಗಳಿದ್ದಾವೆ. ಮಹಿಳೆಯರಿಗೆ ಒಂದು ನೌಕರಿಯಲ್ಲಿ ಬಡ್ತಿ ಸಿಗ್ತಕ್ಕಂಥದ್ದು, ಮುಂಬಡ್ತಿ ಆಗ್ತಕ್ಕಂಥದ್ದು, ಪದೋನ್ನತಿ ಆಗ್ತಕ್ಕಂಥದ್ದು, ವಿದ್ಯಾರ್ಥಿಗಳಿಗೆ ಲಾಭವಾಗ್ತಕ್ಕಂಥದ್ದು, ಶುಭವಾದ ವಾತಾವರಣವಿದೆ. ಆದರೆ ಮಕ್ಕಳ ಒಂದು ಜೀವನದಲ್ಲಿ ನಡೆಯುವಂತಹ ಸಣ್ಣ ಘಟನೆಗಳಿರಬಹುದು ಅಥವಾ ಮಕ್ಕಳೇ ನಿಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥದ್ದಿರಬಹುದು. ಸ್ವಲ್ಪ ಜಾಗ್ರತೆಯಾಗಿರಿ. ನಾನೆಲ್ಲೆಲ್ಲೂ ಇನ್ವೆಸ್ಟ್ಮೆಂಟ್ ಮಾಡಬೇಕಪ್ಪ, ಸ್ವಲ್ಪ ನಂಗೆ ದುಡ್ಡು ಕೊಡು ಅಂತ ಹೇಳಿ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೇ ನೀವೇನಾದರೂ ಮಾಡೋಕ್ಕೆ ಹೋದರೆ ನಷ್ಟಗಳು ಉಂಟಾಗ್ತವೆ. ಜಾಗ್ರತೆ, ಅದೊಂದು ವಿಚಾರದಲ್ಲಿ ಮಾತ್ರ ಜಾಗ್ರತೆಯಾಗಿರಿ. ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ನಿಮಗೆ ಇನ್ನೊಂದಷ್ಟು ಶುಭ ಫಲಗಳು ಉಂಟಾಗುತ್ತವೆ. ಕನ್ಯಾರಾಶಿ, ಕನ್ಯಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಅನಾರೋಗ್ಯದ ಸಮಸ್ಯೆ ಕಾಡ್ತಕ್ಕಂಥದ್ದು, ಶೀತ, ಕೆಮ್ಮು, ನೆಗಡಿ ಈ ರೀತಿಯಾದಂತಹ ವಾತಾವರಣ ಉಂಟಾಗ್ತಕ್ಕಂತಹದ್ದು. ಹಣ ಸ್ವಲ್ಪ ಜಾಸ್ತಿನೇ ಖರ್ಚು ಆದರೂ ಆದಾಯದಲ್ಲಿ ಏರಿಕೆಗಳು ಕಂಡುಬರುತ್ತವೆ. ನಿಮ್ಗೆ ಖರ್ಚು ಮಾಡೋದಕ್ಕಾದರೂ ದುಡ್ಡು ಬೇಕಲ್ಲ, ಆದರೆ ಸಾಲಗಳಾಗೋದಿಲ್ಲ. ನಿಮ್ಮ ಆದಾಯವೇ ಜಾಸ್ತಿ ಆಗ್ತಕ್ಕಂಥದ್ದು ಅಥವಾ ಹಳೆಯದು ಯಾರೋ ದುಡ್ಡು ತಂದು ಕೊಡುವಂಥದ್ದು, ಈ ರೀತಿಯಾದಂಥ ವಾತಾವರಣದಲ್ಲಿ ನಿಮಗೆ ಹೊಸ ಹೊಸ ಲಾಭಗಳು ಉತ್ಪತ್ತಿಯಾಗ್ತವೆ. ಸೊ ಹಾಗಾಗಿ ಯೋಚನೆ ಮಾಡಬೇಡಿ, ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿಗಳು ಆಗುತ್ತೆ. ನಿಮಗೆಲ್ಲರಿಗೂ ಸಹ ಸಕಲ ಸೌಭಾಗ್ಯ ಸೌಕರ್ಯಗಳು ಉಂಟಾಗುತ್ತವೆ ಅಂತ ಹೇಳ್ತಾ, ಇನ್ನು ಸ್ವಲ್ಪ ಜಾಗ್ರತೆ ಆರೋಗ್ಯದ ಬಗ್ಗೆ ಮಾಡ್ಕೊಳ್ಬೇಕು. ಕೆಲಸ ಕಾರ್ಯ ತುಂಬ ಚೆನ್ನಾಗಾಗುತ್ತೆ. ಕೆಲಸ ಇಲ್ಲದೇ ಇದ್ದಂಥವರಿಗೆ ಕೆಲಸ ಕಾರ್ಯಗಳು ಸಹ ನಿಮಗೆ ಸಿಗ್ತಕ್ಕಂತಹ ವಾತಾವರಣವಿದೆ. ಬೆಳಕು ನಿಮ್ಮ ಬದುಕಿನಲ್ಲಿ ಬಂದದ್ದಾಗುತ್ತೆ. ಕೆಲ ಒಂದೆರಡು ವಿಚಾರಗಳ ಜಾಗ್ರತೆ ಅಷ್ಟೇ. ಕೊನೆಯನ್ನು ಹೇಳುವಂತಹ ಪರಿಹಾರವನ್ನು ಮಾಡಿ ನಿಮ್ಗೆ ಅದರಲ್ಲೂ ಸಹ ಶುಭವಾಗುತ್ತೆ. ಮುಂದಿನ ರಾಶಿ ತುಲಾ. ತುಲಾ ರಾಶಿಯಲ್ಲಿ ಹುಟ್ಟಿದಂಥವರಿಗೆ ಆದಾಯ ಜಾಸ್ತಿ ಆಗುವಂಥದ್ದು, ಹಣಕಾಸಿನ ಅಭಿವೃದ್ಧಿಗಳಾಗುವಂಥದ್ದು, ಸಂಸಾರದಲ್ಲಿ ಇರುವಂತಹ ತಾಪತ್ರಯಗಳೆಲ್ಲ ನಿವಾರಣೆಯಾಗಿ ಶುಭಯೋಗವು ಪ್ರಾಪ್ತಿಯಾಗುವಂಥದ್ದು, ತುಂಬ ಹೊಸ ಜನರ ಭೇಟಿ, ಅವರಿಂದ ನಿಮಗೆ ಕಾರ್ಯಾನುಕೂಲಗಳು ಉಂಟಾಗುವಂಥದ್ದು, ಮನಸ್ಸು ಒಂದು ರೀತಿ ಶಾಂತವಾಗಿ ಇರ್ತಕ್ಕಂಥದ್ದು, ಕೋಪಗಳು ಕಡಿಮೆ ಆಗ್ತಕ್ಕಂಥ ವಾತಾವರಣವಿದೆ. ಸುಮಧುರವಾದ ಸಮಯವನ್ನು ಸಂಗಾತಿಯೊಟ್ಟಿಗೆ ಕಳೀತೀರಿ, ನೆಮ್ಮದಿಯಾಗಿ ಇರ್ತೀರಿ. ಸೊ ಚೆನ್ನಾಗಿದೆ ಈ ಒಂದು ವಾರ, ದೀಪಾವಳಿಯ ವಾರ ಚೆನ್ನಾಗಿದೆ ಅಂತಲೇ ಹೇಳಬಹುದು ತುಲಾರಾಶಿಯವರಿಗೆ. ಕೊನೆಯಲ್ಲಿ ಹೇಳುವಂತಹ ಪರಿಹಾರ ಮಾಡಿ, ಜನ್ಮಜಾತಕ ಏನು ಹೇಳುತ್ತೆ ಅನ್ನೋದನ್ನು ತೋರಿಸ್ಕೊಳ್ಳಿ, ಇನ್ನೊಂದಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಹಣಕಾಸಿನಲ್ಲಿ ನಿಮಗೆ ಬಹಳ ಅಭಿವೃದ್ಧಿ ಆಗುವಂಥದ್ದು, ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಉಂಟಾಗ್ತಕ್ಕಂಥದ್ದು, ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರ್ಕಾರದ ಉದ್ಯೋಗದ ಪ್ರಾಪ್ತಿ ಆಗುವಂತಹದ್ದಾಗುತ್ತೆ. ಮನಸ್ಸು ಒಂದಿಷ್ಟು ನೆಮ್ಮದಿಯಾಗಿರುವಂಥದ್ದು. ಹೊಸ ವಸ್ತುಗಳ ಖರೀದಿ, ಅದರಲ್ಲೂ ಚಿನ್ನಾಭರಣಗಳ ವಸ್ತು ಖರೀದಿ ಮಾಡೋದಕ್ಕೆ ಒಳ್ಳೆಯ ಕಾಲ ಇದು ಅಂತ ಹೇಳಬಹುದು. ಕೆಲಸ ಸಿಗದೆ ಒದ್ದಾಡ್ತಾ ಇದ್ದಂಥವ್ರಿಗೆ ಕೆಲಸವೂ ಸಿಗುತ್ತೆ. ಒಳ್ಳೆ ರೀತಿಯಾದಂತಹ ಯೋಗ ಫಲಗಳನ್ನು ನೀವು ಅನುಭವಿಸ್ತೀರಿ. ಈ ವಾರ ತುಂಬಾ ಚೆನ್ನಾಗಿದೆ ವೃಶ್ಚಿಕ ರಾಶಿಯವರಿಗೆ. ಆದರೂ ನಿಮ್ಮ ಜನ್ಮಜಾತಕವನ್ನೊಮ್ಮೆ ತೋರಿಸ್ಕೊಳ್ಳಿ, ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ, ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯಲ್ಲಿ ಹುಟ್ಟಿರುವಂಥವರಿಗೆ ಈ ವಾರದಲ್ಲಿ ಅವಿವಾಹಿತರಿಗೆ ವಿವಾಹದ ಯೋಗ ಪ್ರಾಪ್ತಿಯಾಗುವಂಥದ್ದು, ಸಂಸಾರದಲ್ಲಿದ್ದಂತಹ ಒಂದು ಕಲಹಗಳೆಲ್ಲ ದೂರ ಆಗುವಂಥದ್ದು, ಮನೆಯಲ್ಲಿ ನೆಮ್ಮದಿ ಶಾಂತಿ, ಹಣಕಾಸಿನ ಅಭಿವೃದ್ಧಿಗಳಾಗುವಂಥದ್ದು, ಮಕ್ಕಳಿಂದ ಒಳ್ಳೆಯ ಒಂದು ವಾರ್ತೆಯನ್ನು ಕೇಳ್ತಕ್ಕಂಥದ್ದೆಲ್ಲ ಆಗುತ್ತೆ ಧನಸ್ಸು ರಾಶಿಯವರಿಗೆ. ಶುಭವಾದ ವಾತಾವರಣ, ಅದೇ ರೀತಿಯಾಗಿ ನಿಮ್ಮ ಜನ್ಮಜಾತಕ ಏನು ಹೇಳುತ್ತೆ ಅನ್ನೋದನ್ನು ತೋರಿಸ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಶುಭ ಯೋಗದ ಸುಯೋಗದ ಕಾಲ ಧನಸ್ಸು ರಾಶಿಯವರಿಗೆ ಈ ವಾರ ಇದೆ. ಜನ್ಮಜಾತಕ ತೋರಿಸ್ಕೊಳ್ಳಿ, ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಇನ್ನೊಂದಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ನಿಮ್ಮ ಕನಸುಗಳು ನನಸಾಗ್ತಕ್ಕಂಥದ್ದು, ಅಧಿಕಾರಿಗಳ ಕಿರುಕುಳದಿಂದ ಬೇಸತ್ತಂಥವ್ರಿಗೆ ಒಂದು ಅಲ್ಪ ವಿರಾಮವಂತೂ ಬೀಳುತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಸಾಧಿಸ್ತೀರಿ. ನೀವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಗುರುತಿಸ್ತಾರೆ, ಗೌರವಿಸ್ತಾರೆ. ಪದೋನ್ನತಿ ಆಗುವಂಥದ್ದು, ಮುಂಬರಡ್ತಿ ಆಗುವಂಥದ್ದು, ವೇತನದ ಭತ್ಯೆ ಹೆಚ್ಚಳವಾಗ್ತಕ್ಕಂಥದ್ದು, ತಂದೆ ತಾಯಿಯರ ಆರೋಗ್ಯ ವೃದ್ಧಿಯಿಂದಾಗಿ ಮನಸ್ಸಿಗೆ ಒಂದಷ್ಟು ಸಂತಸದ ವಾತಾವರಣ ಸಿಗ್ತಕ್ಕಂತಹದ್ದು ಮಕರ ರಾಶಿಯವರಿಗೆ ಆಗುತ್ತೆ. ಸೊ ಒಟ್ಟಾರೆಯಾಗಿ ಶುಭದ ಫಲಗಳೇ ನಿಮಗೆ ಅಧಿಕವಾಗಿ ಇರ್ತಕ್ಕಂಥದ್ದಾಗುತ್ತೆ. ಚೆನ್ನಾಗಿದೆ. ನಿಮ್ಮ ಜನ್ಮಜಾತಕವನ್ನು ಒಮ್ಮೆ ತೋರಿಸ್ಕೊಳ್ಳಿ, ಮುಂದೆ ಏನಾಗುತ್ತೆ ಅನ್ನೋದನ್ನು ಇನ್ನೊಂದಷ್ಟು ತಿಳ್ಕೊಳ್ಳೋಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ, ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ಒಳ್ಳೆಯದಾಗಲಿ.
ಒಂದಿನ ರಾಶಿ ಕುಂಭ. ಕುಂಭ ರಾಶಿಯಲ್ಲಿ ಹುಟ್ಟಿರತಕ್ಕಂಥವರಿಗೆ ನಿಮ್ಮ ಮನೆಯಲ್ಲಿರುವಂತಹ ಸಮಸ್ಯೆಗಳು ದೂರಾಗ್ತಕ್ಕಂಥದ್ದು, ಸ್ನೇಹಿತರಿಂದ ಸಹಾಯ ಮತ್ತು ಲಾಭವಾಗ್ತಕ್ಕಂಥದ್ದು, ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರುವಂಥವರಿಗೆ ಲಾಭಗಳು ಅಧಿಕವಾಗ್ತಕ್ಕಂಥದ್ದು, ಪಶುಸಂಗೋಪನೆ ಆಗಿರಬಹುದು, ಹೈನುಗಾರಿಕೆಯಲ್ಲಿರುವಂಥವರು, ರೇಷ್ಮೆ ಬೆಳೆಗಾರರಿಗೆ ಲಾಭಗಳು ಜಾಸ್ತಿ ಇದ್ದಾವೆ. ಆಟೋಮೊಬೈಲ್ಸ್ ಬಿಸ್ನೆಸ್ಸನ್ನು ಮಾಡುವಂಥವರಿಗೆ ಕಬ್ಬಿಣ, ಉಕ್ಕು, ತಾಮ್ರ ಈ ರೀತಿಯ ಧಾತುಗಳ ಮಾರಾಟಗಾರರಿಗೂ ಸಹ ಲಾಭಗಳಿದ್ದಾವೆ. ಶಿಕ್ಷಕರಿಗಾಗಿರಬಹುದು, ಹೋಟೆಲ್ ಇಂಡಸ್ಟ್ರಿಯನ್ನು ನಡೆಸುವಂಥವರಿಗೆ, ಪೆಟ್ರೋಲಿಯಂ ಪ್ರಾಡಕ್ಟ್ಗಳ ಮಾರಾಟಗಾರರಿಗೂ ಲಾಭಗಳು ಇದ್ದಾವೆ. ಶುಭ ರೀತಿಯಾದ ವಾತಾವರಣ ಕುಂಭರಾಶಿಯವರಿಗೂ ಸಹ ಇದೆ. ಯೋಚನೆ ಮಾಡಬೇಡಿ, ಒಳ್ಳೆ ರೀತಿಯಾದಂತಹ ಫಲಾನುಫಲಗಳು ಈ ದೀಪಾವಳಿಯ ವಾರದಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ರಾಶಿ ಮೀನ. ಮೀನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರದಲ್ಲಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು, ಅದೇ ರೀತಿಯಾಗಿ ಆದಾಯವೂ ಸಹ ಹರಿದು ಬರುತ್ತೆ, ಖರ್ಚು ಸಹ ಜಾಸ್ತಿ ಆಗ್ತಕ್ಕಂತಹದ್ದು. ಬೇರೆಯವರಿಗೋಸ್ಕರ ಈ ವಾರದಲ್ಲಿ ಖರ್ಚನ್ನು ಮಾಡಿ ಸಂತಸವನ್ನು ಪಡ್ತೀರಿ. ಬೇರೆಯವರ ಸುಖಗಳಿಗೆ, ಸೌಖ್ಯಗಳಿಗಾಗಿ ನಿಮಗೋಸ್ಕರ ಖರ್ಚು ಮಾಡಿಕೊಡಲ್ಲ, ಇನ್ನೊಬ್ಬರನ್ನ ಸಂತೋಷವಾಗಿಡಬೇಕು, ಇನ್ನೊಬ್ಬರನ್ನ ಖುಷಿಯಾಗಿಡಬೇಕು, ಮತ್ತೊಬ್ಬರಿಗೆ ಸೌಖ್ಯ ತಂದುಕೊಡಬೇಕು ಅನ್ನುವಂತಹ ದೃಷ್ಟಿಯಲ್ಲಿ ನೀವು ಕಾರ್ಯವನ್ನು ಮಾಡ್ತೀರಿ. ಅದರಿಂದ ನಿಮಗೆ ಮನಸ್ಸಿಗೆ ಸಂತೋಷ ಉಂಟಾಗ್ತಕ್ಕಂಥದ್ದು. ದುಡ್ಡು ಬಿಡಿ, ಇವತ್ತಲ್ಲ ನಾಳೆ ಸಂಪಾದಿಸಬಹುದು, ಆದರೆ ಸಂತೋಷವನ್ನು ನಾವು ಸಂಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಸಂತೋಷ ಘಟಿಸಬೇಕು ನಮ್ಮ ಕ್ರಿಯೆ ಮತ್ತು ಕಾರ್ಯಗಳಿಂದ. ಅದನ್ನು ಪ್ರತಿಯೊಬ್ಬರೂ ನೆನಪಿಟ್ಕೊಳ್ಳಿ. ನಾವು ಮಾಡುವಂಥ ಕೆಲಸ, ನಾವು ಮಾಡುವಂಥ ಕ್ರಿಯೆಗಳು ನಮ್ಮ ಬದುಕಿನಲ್ಲಿ ಸಂತಸ ಮತ್ತು ಆನಂದವನ್ನು ತಂದುಕೊಡತ್ವೇ ಹೊರತು ಬೇರೆ ಇನ್ನೇನು ತಂದುಕೊಡಲ್ಲ. ಇನ್ನು ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಅಭಿವೃದ್ಧಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸುವಂತಹ ಕೆಲಸವಾಗ್ತದೆ. ಅದೇ ರೀತಿಯಾಗಿ ಎಲ್ಲ ಗ್ರಹಗಳ ಸಪೋರ್ಟ್ ಸಹ ನಿಮಗೆ ಇರ್ತಕ್ಕಂತಹದ್ದು. ಆದಾಯ ಸ್ವಲ್ಪ ಜಾಸ್ತಿನೇ ಹರಿದು ಬರುತ್ತೆ ಅಂತಲೇ ಹೇಳಬಹುದು. ಮೀನರಾಶಿಯವರಿಗೆ ಸಂತಸವಾದಂತಹ ವಾರ, ನೀವೇ ಹುಡುಕಿಕೊಳ್ತಕ್ಕಂತಹ ಸಂತೋಷ ಈ ವಾರದಲ್ಲಿ ಇದೆ. ಆದರೂ ಒಮ್ಮೆ ಜನ್ಮಜಾತಕವನ್ನು ತೋರಿಸ್ಕೊಳ್ಳಿ, ಅದರಲ್ಲಿರುವಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಮಾಡಿಕೊಳ್ಳಿ. ಇನ್ನು ಈಗ ಹೇಳುವಂತಹ ಪರಿಹಾರದ ಕ್ರಮವನ್ನು ಸಹ ಅನುಸರಿಸಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಒಂದು ಮೀನ ರಾಶಿಯಿಂದ ಹಿಡಿದು ಮೇಷರಾಶಿಯವರೆಗೂ, ಮೇಷದಿಂದ ಹಿಡಿದು ಮೀನರಾಶಿಯವರೆಗೂ ಯಾವ್ಯಾವ ಸಮಸ್ಯೆಗಳು, ಯಾವ್ಯಾವ ಸಂತಸಗಳು, ಯಾವ್ಯಾವ ಓರೆ ಕೋರೆಗಳು ಇದೆ ಅಂತ ತಿಳ್ಕೊಂಡಿದ್ದು ಆಯಿತು. ಹಾಗಾದರೆ ಏನಪ್ಪ ಪರಿಹಾರ ಮಾಡಿಕೊಳ್ಬೇಕು ಈ ವಾರ ಅಂದರೆ, ಮೊದಲನೇದಾಗಿ ನಾವು ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಆಧ್ಯಾತ್ಮಿಕ ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಮಾಡಿಕೊಳ್ಬೇಕು, ಅದಾದ ನಂತರ ಸಾಮಾಜಿಕ ಪರಿಹಾರವನ್ನು ಸಹ ನಾವು ಮಾಡಿಕೊಳ್ಬೇಕು. ಮೊದಲನೇದಾಗಿ ಸಾಮಾಜಿಕ ಪರಿಹಾರನ ಪ್ರತಿ ಬಾರಿ ಪ್ರತಿ ವಿಡಿಯೋನಲ್ಲಿ ಹೇಳ್ತಾ ಇರ್ತೀನಿ. ನಿಮ್ಮ ನಿಮ್ಮ ಜೀವನ ಸುಖವಾಗಿಯೂ, ಸೌಖ್ಯವಾಗಿಯೂ, ಸಂತಸದಾಯಕವಾಗಿಯೂ ಇರಬೇಕಾದರೆ, ನಮ್ಮ ನಮ್ಮ ಜೀವನ ಚೆನ್ನಾಗಿರಬೇಕಾದರೆ, ಮೊದಲು ನಾವು ಪ್ರಕೃತಿಯನ್ನು ಪ್ರೀತಿಸಬೇಕು. ಇತರ ಪ್ರಾಣಿಗಳನ್ನು ಸಹ ಅವುಗಳನ್ನು ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡ್ತಾ ಅವುಗಳು ಬದುಕುವ ಹಾಗೆ ಆಗಬೇಕು ಅಂತ ಹೇಳ್ತಾ ನಿಮ್ಮ ಸುತ್ತಮುತ್ತ ಇರತಕ್ಕಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆ ಮಾಡಿಸ್ತಾ ಬನ್ನಿ. ಅದರಿಂದ ಎಷ್ಟೋ ಉಪಯೋಗ ಪ್ರಕೃತಿಗಾಗುತ್ತೆ, ಇತರ ಜಂತು ಜೀವಿಗಳಿಗೆ ಆಗುತ್ತವೆ, ಪಕ್ಷಿಗಳಿಗಾಗುತ್ತೆ. ಅವುಗಳ ಉಪಯೋಗವನ್ನು ನೋಡಿದಂತಹ ಭಗವಂತ ನೀವು ಮಾಡಿದ ಕಾರ್ಯವನ್ನು ಗುರುತಿಸಿ ನಿಮಗೆ ಒಳ್ಳೆ ರೀತಿಯಾಗಿ ಅಭಿವೃದ್ಧಿ ಆಗೋದಕ್ಕೆ ಆಶೀರ್ವಾದವನ್ನು ಸಹ ಮಾಡ್ತಾನೆ ಅಂತ ಹೇಳ್ತಾ ದೇವರೇ ನಿಮ್ಮನ್ನು ಮೆಚ್ಕೊಂಡ್ಮೇಲೆ ನಿಮಗೆ ಇನ್ಯಾವ ಸಂಕಷ್ಟ, ಇನ್ಯಾವ ತೊಂದರೆ, ತಾಪತ್ರಯ, ಇನ್ನೇನು ನೋವು ನಲಿವುಗಳೇ ಅಲ್ವಾ, ನೋವುಗಳೆಲ್ಲ ನಲಿವುಗಳಾಗಿ ಪರಿವರ್ತನೆ ಆಗಬೇಕು ಅಂದರೆ ಭಗವಂತನ ಆಶೀರ್ವಾದ ಪಡ್ಕೋಬೇಕು, ಭಗವಂತ ನಮ್ಮನ್ನು ಮೆಚ್ಕೋಬೇಕು. ಆಧ್ಯಾತ್ಮಿಕ ಪರಿಹಾರ ಮಾಡೋದ್ರಿಂದ ಭಗವಂತನನ್ನು ಮೆಚ್ಚಿಸೋ ಕೆಲಸ ಆಗುತ್ತೆ ಅಷ್ಟೇ. ಆದರೆ ಭಗವಂತ ನಿಜವಾಗಲೂ ನಿಮ್ಮನ್ನು ಮೆಚ್ಚಿಕೊಳ್ಬೇಕು ಅಂದರೆ ನಿಮ್ಮ ಜೀವನದ ಕ್ರಿಯೆ ಕಾರ್ಯಗಳು ಕರೆಕ್ಟಾಗಿ ಇರಬೇಕು, ಆಗ ಮಾತ್ರ ನಿಮಗೆ ಅನುಕೂಲ ಉಂಟಾಗುತ್ತೆ ಅಂತ ಹೇಳ್ತಾ ಈ ಒಂದು ವಾರ ಭವಿಷ್ಯ, ದೀಪಾವಳಿಯ ವಾರ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಂಡಿದ್ದು ಆಯಿತು. ಪರಿಹಾರ ಅಂತ ಬಂದಾಗ ಈ ಒಂದು ವಾರದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನ ಸ್ವಾಮಿಯ ಪೂಜೆ, ಮಲ್ಲಿಕಾರ್ಜುನ ಸ್ವಾಮಿಯ ಆರಾಧನೆ, ಮಲ್ಲಿಕಾರ್ಜುನ ಸ್ವಾಮಿಯ ಅಷ್ಟೋತ್ತರವನ್ನು ಪ್ರತಿನಿತ್ಯ ಪಡಿಸ್ತಾ ಬನ್ನಿ. ಅದರ ಜೊತೆಗೆ ಬಾಹುವಾಂಬ ದೇವಿಯ ಪೂಜೆ, ಬಾಹುವಾಂಬ ದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ನಿಮ್ಮೆಲ್ಲರಿಗೂ ಮಲ್ಲಿಕಾರ್ಜುನ ದೇವರ ಆಶೀರ್ವಾದ, ಬಾಹುವಾಂಬ ದೇವಿಯ ಆಶೀರ್ವಾದವು ನಿಮಗೆ ಸಿಗಲಿ ಅಂತ ಹೇಳ್ತಾ ಈ ಒಂದು ದೀಪಾವಳಿಯ ವಾರ ಭವಿಷ್ಯದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.